ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತ ಬಯಸುತ್ತಾ ನಾನು ಎಂ ಎಸ್ ಕಡ್ಲೆವಾಡ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಂಕಂಚಿ. ಹಿಂದಿನ ತರಗತಿಯಲ್ಲಿ ಅಭ್ಯಾಸ 11.4 ಮುಖ್ಯ ಪ್ರಶ್ನೆ 1 ಮತ್ತು 2 ಬಿಡಿಸಿದೆವು. ಈಗ ಅದೇ ರೀತಿ ಮುಂದಿನ ಒಂದು ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮೂರನೇದ ನೋಡ್ರಿ, ಮೌಲೀಕರಿಸಿದ ಈ ಇದರ ಮುಖ್ಯ ಪ್ರಶ್ನೆ 3 ಎರಡೇ ಲೆಕ್ಕಗಳದಾವ. ಇದರಲ್ಲಿ ಒಂದೇದ ಏನದ, ಸೈನ್ ಸ್ಕ್ವೇರ್ 63 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 70 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎರಡನೇದು ಸೈನ್ 25 ಡಿಗ್ರಿ ಇಂಟು ಕಾಸ್ 65 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಲೆಕ್ಕಗಳು ಹೇಗೆ ಬಿಡ್ಬೇಕಾದ್ರೆ ಹೇಗೆ ಬಿಡಿಸ್ಬೇಕಂತ ನೋಡೋಣ. ಈಗ ಒಂದೇದು ಇಲ್ಲ ನೋಡು ಸೊಲ್ಯೂಷನ್. ಒಂದೇದೇನು ಇಲ್ಲಿ ಸೈನ್ ಸ್ಕ್ವೇರ 63 ಡಿಗ್ರಿ ಅದ. ಈ ಸೈನ್ ಸ್ಕ್ವೇರ್ 63 ಡಿಗ್ರಿ ಬರಬೇಕಾದ್ರೆ 90 ಡಿಗ್ರಿಯಲ್ಲಿ ಎಷ್ಟನ್ನು ಕಳೆದಾಗ ಇದರಲ್ಲಿ ಒಂದನ್ನು ಯಾವುದಾದ್ರೂ ಒಂದು ಮಾರ್ಪಾಡು ಮಾಡ್ಕೋಬೇಕು, ಒಂದು ಸ್ಥಿರವಾಗಿಡಬೇಕು. ಸೈನ್ ಸ್ಕ್ವೇರ್ 63 ಡಿ ಸ್ಥಿರವಾಗಿಟ್ಟಿದ್ರೆ ಸೈನ್ ಸ್ಕ್ವೇರ್ 27 ಡಿಗ್ರಿ ಚೇಂಜ್ ಮಾಡ್ಕೋಬೇಕು, ಅಥವಾ ಸೈನ್ ಸ್ಕ್ವೇರ್ 27 ಡಿಗ್ರಿ ಸ್ಥಿರವಾಗಿಟ್ಟಿದ್ರೆ ಸೈನ್ ಸ್ಕ್ವೇರ್ 63 ಡಿಗ್ರಿ ಚೇಂಜ್ ಮಾಡಬೇಕು. ಅದೇ ರೀತಿ ಛೇದದಲ್ಲಿ ಕೂಡ ಹಾಗೆ ಮಾಡಬೇಕು, ಯಾವುದಾದ್ರು ಒಂದು ಫಿಕ್ಸ್ ಆಗಿಡಬೇಕು, ಒಂದನ್ನು ಚೇಂಜ್ ಮಾಡೋದು. ಇಲ್ಲಿ ಏನು ಮಾಡಿದ್ವಿ ನೋಡ್ರಿ, ಇದು ಸೈನ್ ಸ್ಕ್ವೇರ್ 63 ಡಿಗ್ರಿ ಇದ್ದಿದ್ದನ್ನೇ ಇಲ್ಲಿ ಬರೆದಿದೆ ನೋಡಿ. ಏನಂದ್ರೆ ಸೈನ್ ಸ್ಕ್ವೇರ್ 90 ಮೈನಸ್ 27 ಡಿಗ್ರಿ, ಯಾಕಂದ್ರೆ 90 27 ಕಳೆದ್ರೆ 63 ಬರ್ತದೆ, 63 ಡಿಗ್ರಿ ಆಗ್ತದೆ. ಅದಕ್ಕೆ ಇದು ಸೈನ್ ಸ್ಕ್ವೇರ್ 63 ಡಿಗ್ರಿ ಇದ್ದಿದ್ದೇನೆ, ಸೈನ್ ಸ್ಕ್ವೇರ್ 90 ಮೈನಸ್ 27 ಡಿಗ್ರಿ ಇಟ್ಟಿದ್ದೀನಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಹಂಗದ ಹಾಗೆ ಇಟ್ಟೀನಿ, ಸೈನ್ ಸ್ಕ್ವೇರ್ 27 ಡಿಗ್ರಿ ಹಂಗದ ಹಂಗೆ ಇಟ್ಟೀನಿ. ಹೋಲ್ ಡಿವೈಡೆಡ್ ಬೈ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಕಾಸ್ ಸ್ಕ್ವೇರ್ 17 ಡಿಗ್ರಿ ಅದಲ್ಲ, ಕಾಸ್ ಸ್ಕ್ವೇರ್ 17 ಡಿಗ್ರಿ ಇದ್ದಿದ್ದೇನೆ ಹಿಂಗೆ ಮಾಡ್ಬೋದು. ಹಂಗೆ ಕಾಸ್ ಸ್ಕ್ವೇರ್ 90 ಮೈನಸ್ 73 ಡಿಗ್ರಿ, ಯಾಕಂದ್ರೆ 90 73 ಕಳೆದ್ರೆ 17 ಬರ್ತದೆ. ಈ ಬೆಲೆ ಮತ್ತೆ ನಮಗೆ ಬರಬೇಕು, 90 17 ಎಷ್ಟನ್ನು ಕಳೆದ 17 ಬರ್ತದೆ ಅನ್ನೋ ಬರೀಬೇಕು. ಆವಾಗ ಕಾಸ್ ಸ್ಕ್ವೇರ್ 90 ಮೈನಸ್ 73 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ ಮೊದಲೇ ಕೊಟ್ಟಾನ ಅಷ್ಟೇ ಇಡೋದು. ಈಗ ನೋಡ್ರಿ ಸೈನ್ 90 ಮೈನಸ್ ತೀಟಾ ಹೇಳ್ರಿ ನೋಡೋಣ. ಹಿಂದಿನ ತರಗತಿಯಲ್ಲಿ ಹೇಳಿನಲ್ಲ ಪೂರಕ ಕೋನಗಳದು, ಸೈನ್ 90 ಮೈನಸ್ ತೀಟಾ ಹೇಳ್ರಿ, ಕಾಸ್ ತೀಟಾ ಅಂದ್ರೆ ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 70 ಸೈನ್ ಸ್ಕ್ವೇರ್ 27 ಡಿಗ್ರಿ ಹೆಂಗದ ಹಂಗೆ ಇಟ್ಟಿನಿ. ಹೋಲ್ ಡಿವೈಡೆಡ್ ಬೈ ಕಾಸ್ 90 ಮೈನಸ್ ತೀಟಾ ಹೇಳ್ರಿ, ಹೇಳಿ ನೋಡೋಣ ಹೇಳ್ರಿ. ಹಾಂ ಏನಾಗ್ತದ, ಸೈನ್ ತೀಟಾ ಅದನ್ನಂದ್ರೆ ಕಾಸ್ ಸ್ಕ್ವೇರ್ 90 ಮೈನಸ್ 73 ಡಿಗ್ರಿ ಅಂದ್ರೆ ಸೈನ್ ಸ್ಕ್ವೇರ್ 73 ಡಿಗ್ರಿ, ಸೈನ್ ಸ್ಕ್ವೇರ್ 73 ಡಿಗ್ರಿ ಪ್ಲಸ್ ಇದು ಹೆಂಗದ ಹಂಗೆ ಅದು ಕಾಸ್ ಸ್ಕ್ವೇರ್ 73 ಡಿಗ್ರಿ ಆಯಿತು. ಹಿಂದೆ ಈಗಾಗಲೇ ಹೇಳಿದಿರಲ್ಲ ಹಿಂದಿನ ತರಗತಿಯಲ್ಲಿ ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಒಂದೇ ನಮೂನೆ ಇತ್ತಂದ್ರೆ ಇದ್ರ ಬೆಲೆ ಎಷ್ಟು ಅಂತೇಳಿನಿ, ಏಟು ಸೇಮ್ ಇರ್ಬೇಕಂತೇಳಿನಿ. ಹೆಂಗಲ್ಲ ಇದು 27 ಇದ್ರೆ ಇದು 27, ಇದು 68 ಇದ್ರೆ ಇದು ಸೇಮ್ ಇರಬೇಕು. ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಇದ್ರೆ ಅದರ ಬೆಲೆ 1. ಹೋಲ್ ಡಿವೈಡ್ ಅದೇ ರೀತಿ ಸೈನ್ ಸ್ಕ್ವೇರ್ 73 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ನೋಡಿದ್ವಿ ಹೆಂಗಲ್ಲ ಸೇಮ್ ಅದಾವ, ಅದರದ್ದು 1 ಆಯಿತು. 1/1 ಅಂದ್ರೆ 1 ನೋಡಿ, ಇಷ್ಟು ಈಸಿ ಅದು. ಹಿಂಗೆ ಎಲ್ಲ ಹಿಂದಿನ ಎಲ್ಲ ಸೂತ್ರಗಳು ಒಂದು ಮೇಲೆ ಒಂದ್ರ ಮೇಲೆ ಒಂದು ಡಿಫೆಂಡ್ ಆಗಿರ್ತದೆ, ತಾವು ಎಲ್ಲನೂ ಸ್ಮರಣೆಯಲ್ಲಿ ಇಡಬೇಕು. ಪದೇ ಪದೇ ದಿನ ಏನು ಮಾಡ್ಬೇಕು ಅಂದರೆ ಎಲ್ಲ ಸೂತ್ರಗಳು ಒಂದು ಚಾರ್ಟ್ ಮಾಡ್ಕೊಂಡು ಬರೀದು ಬರೆದು 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 ತೆಗಿಬೇಕು. ಹಾಂ ಯಾವುದಾದ್ರು ನೆನಪು ಹಾರ್ದಿತ್ತಂದ್ರೆ ಒಂದು ಕಚ್ಚಾ ಹಳೆ ತೊಗೋಬೇಕು, ಬರಿಬೇಕು, ಬರೆದು ಬರೆದು ಏನಾಗಬೇಕು ಎಲ್ಲ ಸೂತ್ರಗಳು ಬರೆದು ಬರೆದು ಮಾಡಿದ್ರೆ ನೆನಪಿನಲ್ಲಿ ಇರ್ತಾವೆ, ಯಾವುದೇ ಸೂತ್ರ ಹೋಗೋದಿಲ್ಲ, ಆವಾಗ ಲೆಕ್ಕ ಮಾಡೋಕ್ಕೆ ಸರಳ ಆಗ್ತದೆ. ದಿನ ಹೇಳಬೇಕು, ಆವಾಗ ಮುಂಜಾನೆ ಈ ಸೂತ್ರ ಯಾವ ನೆನಪಿನ ಸ್ಮರಣೆಯಲ್ಲಿರ್ತದೆ ಬರಿಬೇಕು, ಬರಲಾರ್ದನ್ನು ಮತ್ತೆ ಪುನಃ ಬುಕತ್ತಾಗ ನೋಡು ಇದು ನೆನಪಾರಿದ್ನಲ್ಲ ಅಂತೇಳಿ ಮತ್ತೆ ಅದನ್ನು ಒಂದು 5-6 ಸಲ ಬರಿಬೇಕು. ಈ ರೀತಿ ಸೂತ್ರಗಳನ್ನು ಬಳಸಿದರೆ ನಿಮ್ಗೆ ಲೆಕ್ಕ ಮಾಡೋಕ್ಕೆ ಈಸಿ ಆಗ್ತದೆ. ಅದೇ ರೀತಿ ಇದೆ ಇದೇ ಮುಖ್ಯ ಪ್ರಶ್ನೆಯಲ್ಲಿ ಇದೇ ಮುಖ್ಯ ಪ್ರಶ್ನೆ 3 ಎರಡನೇ ಲೆಕ್ಕ ಅದ. ಸೈನ್ ಸ್ಕ್ವೇರ್ 25 ಡಿಗ್ರಿ ಇಂಟು ಕಾಸ್ ಸ್ಕ್ವೇರ್ 65 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಆಗಿಟ್ಕೋಬೇಕು. ಕಾಸ್ 65 ಡಿಗ್ರಿ ಫಿಕ್ಸ್ ಆಗಿಟ್ಕೊಂಡ್ರೆ ಇದು ಚೇಂಜ್ ಮಾಡೋದು, ಹೇಳಿದ್ನಲ್ಲ ಕಡೆ 90 ಒಳಗೆ 8 ಕಳೆದ್ರೆ 25 ಬರ್ತದೆ, ಆ ರೀತಿ ಮಾಡ್ಕೋಬೇಕು. ಅದೇ ರೀತಿ ಇದನ್ನು ಇದು ಯಾವುದಾದ್ರೂ ಒಂದು ಫಿಕ್ಸ್ ಆಗಿಟ್ಕೋಬೇಕು. ಸೈನ್ ಮಾಡಿದ್ರಂದ್ರೆ ಕಾಸ್ ಚೇಂಜ್ ಮಾಡ್ಕೋಬೋದು, ಕಾಸ್ ಫಿಕ್ಸ್ ಇಟ್ಟಿದ್ರೆ ಸೈನ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಯಾವ ರೂಪದ ಬರಬೇಕು, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ರೂಪದಲ್ಲಿ ಬಂದ್ರೆ ಆವಾಗ ಅದ್ರ ಬೆಲೆ ಮಾಡಕ್ಕೆ ಬರ್ತೈತಿ. ಇದು ನೀವೇ ಮನೆಗೆ ಮಾಡಿರಿ, ಇದು ಹೋಮ್ವರ್ಕ, ತಪ್ಪದೆ ಮಾಡ್ತೀರಿ. ಬರ್ಲಿಕ್ಕೆ ನನಗೆ ವ್ಯಾಟ್ಸಪ್ ಹಾಕ್ರಿ ಅಥವಾ ಫೋನ್ ಮೂಲಕ ಕೇಳ್ರಿ, ನಾ ಚಾಚು ತಪ್ಪದೆ ತಮಗೆ ಹೇಳ್ತೀನಿ. ತಾವು ಅದನ್ನು ಕೇಳಬೇಕು ಮತ್ತು ಗಣಿತ ಬಗ್ಗೆ ನಿರ್ಲಕ್ಷ್ಯ ಬೇಡ, ಆದಷ್ಟು ಸ್ವಲ್ಪ
ಬುದ್ಧಿಯನ್ನು ಉಪಯೋಗಿಸ್ಕೊಂಡು, ಯಾಕಂದ್ರೆ ಗಣಿತ ಅಂದ್ರೆ ತಾರ್ಕಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಆಲೋಚನೆ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಇದು ಜೀವನಕ್ಕೆ ಬಹಳ ಮುಖ್ಯವಾಗಿದೆ.